ಆತ್ಮೀಯರೇ, ನಾನು ಶಿಕ್ಷಕ ಎಸ್ಎಫ್ ಮುರುಗಣ್ಣವರು. ಸತ್ತವರು ಉಳಿಯುತ್ತಾರೆ, ಸಾಯಿಸಿದವರು ಹೂತವರು ಉಳಿಯೋದಿಲ್ಲ ಅಂತಕ್ಕಂಥ ಒಂದು ಸುಂದರ ಶೀರ್ಷಿಕೆಯೊಂದಿಗೆ ಈ ದಿನ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಮಾತುಗಳು ಎಷ್ಟು ಸತ್ಯ ಅಲ್ಲವೇ? ಸಾವಿರಾರು ವರ್ಷಗಳ ಹಿಂದಿನ ಒಂದು ಘಟನೆಯನ್ನು ನಾನು ನಿಮಗೆ ಈಗ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಸಾಕ್ರಟೀಸ್ ಅಂತಕ್ಕಂಥ ತತ್ವಜ್ಞಾನಿ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತುಂಟು. ಅವರಿಗೆ ವಿಷ ಕುಡಿಸಿ ಸಾಯಿಸ್ತಕ್ಕಂಥ ಒಂದು ಶಿಕ್ಷೆ ಆಗಿರ್ತದ. ಅದರ ಒಂದು ಹಿಂದಿನ ರಾತ್ರಿ ಅಂದರೆ ಅವರಿಗೆ ನಾಳೆ ವಿಷವನ್ನು ಕೊಟ್ಟು ಅಂದರೆ ವಿಷ ಪ್ರಾಶನವನ್ನು ಮಾಡಿ ಅವರನ್ನು ಕೊಲ್ತಕ್ಕಂಥ ಒಂದು ಶಿಕ್ಷೆಯನ್ನು ವಿಧಿಸಿರ್ತಾರೆ. ಆದರೆ ಹಿಂದಿನ ರಾತ್ರಿ ಅವರು ತಮ್ಮ ಶಿಷ್ಯರೊಂದಿಗೆ ಮಾತಿನಲ್ಲಿ ಕುಳಿತುಕೊಂಡಿರ್ತಾರೆ. ಆ ಹರಟೆಯ ಒಂದು ಸಮಯದಲ್ಲಿ ಅವರು ನಗು ನಗುತ್ತಾ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಹೇಳ್ತಾರು, ನೋಡ್ರಿ, ನಾನು ಈಗ ಮುದುಕ, ನನ್ನ ಜೀವದಾಗ ಏನೈತೆ ಹೇಳ್ರಿ? ಏನೂ ಇಲ್ಲ. ನಾನು ಇವತ್ತು ಸಾಯ್ಬೋದು, ನಾಳೆ ಸಾಯ್ಬೋದು, ನಾಡಿದ್ದ ಸಾಯ್ಬೋದು, ಅಥವಾ ಇನ್ನು ಕೆಲವು ದಿವಸಗಳ ನಂತರ ಸಾಯ್ಬೋದು. ಎಂದಾರು ಒಂದಿನ ನಾ ಸಾಯವಣ್ಣ. ಈ ಸಾಯುವಂಥ ದೇಹವನ್ನು ಅವರೆಲ್ಲರೂ ಕೂಡಿ ಏನು ಮಾಡಕತ್ತಾರ ಅಂದ್ರೆ ಸಾಯಿಸಾಕತ್ತಾರ. ಸಾಯಿಸ್ಕ್ಯಾರ ಅವ್ರ ಏನು ಮಾಡಾರ್ದಾರು, ಏನು ಸಾಧನೆ ಮಾಡಾರ್ದಾರು? ಈ ದೇಹ ಅನ್ನೋದು ಏನಂತಂದ್ರೆ ನಶ್ವರ, ಆತ್ಮ ಅನ್ನೋದು ಅಮರ ಅಂತ್ಯಕ್ಯಾರ ಅವ್ರ ಹೇಳ್ತಾ ಇರ್ತಾರ. ಏನಿಲ್ಲ, ನಾಳೆ ಬೆಳಿಗ್ಗೆ ಬರ್ತಾರ, ನನಗೆ ವಿಷ ಕೊಡ್ತಾರೆ, ಫಸ್ಟ್ ನನ್ನ ಪಾದದಿಂದ ನನ್ನ ಜೀವ ಏನಾಗ್ತದಂದ್ರೆ ಸಾಯುತ್ತಾ ಹೋಗ್ತದ, ಆಮೇಲೆ ನನ್ನ ಎಲ್ಲ ಒಂದು ದೇಹದ ಅಂಗಾಂಗಗಳು ಏನಕ್ಕಾವ ಅಂದ್ರೆ ಸಾಯ್ತಾವ, ನಾನು ಸತ್ತು ಹೋಗ್ತೇನೆ. ನಾ ಏನಾಗ್ತಾನೋ ಸತ್ತು ಹೋಗ್ತೇನೆ. ಆದರೆ ನನ್ನ ದೇಹ ಸತ್ತು ಹೋದ್ರೆ ನಾ ಮಾತ್ರ ಏನಂತಂದ್ರೆ ಅಮರನಾಗಿ ಉಳಿತೇನೆ ಅಂತ ಹೇಳ್ಯಾರ ಅವ್ರ ಹೇಳ್ತಾ ಇರ್ತಾರ. ಆಗ ಅವರ ಶಿಷ್ಯ ವೃಂದ, ಗುರುಗಳೇ, ಹಾಗಾದರೆ ನಿಮಗೆ ಸಾವಿನ ಬಗ್ಗೆ ಭಯವಿಲ್ಲವೇ, ಅಂಜಿಕೆ ಇಲ್ಲವೇ ಅಂತ ಹೇಳ್ಯಾರ ಕೇಳ್ತಾರೆ. ಯಾಕಪ್ಪ ಸಾವಿನ ಬಗ್ಗೆ ನಾವು ಯಾಕೆ ಅಂಜಬೇಕು? ಅಂಜುವಂಥ ಅವಶ್ಯಕತೆ ಇಲ್ಲ. ಎಂದಾರು ಒಂದಿನ ಸಾಯಬೇಕ? ಇವತ್ತಾರ ಸಾಯ್ಬೇಕು, ನಾಳೆಯಾರ ಸಾಯ್ಬೇಕು, ಅಥವಾ ನಾಡಿದ್ದಾರ ಸಾಯ್ಬೇಕು, ಎಂದಾರು ಒಂದಿನ ಏನಾಗಬೇಕಂದ್ರೆ ಸಾಯ್ಬೇಕು, ನಾ ಅಂತ ಅಂಜಂಗಿಲ್ಲ. ಅವಾಗೊಬ್ಬ ಶಿಷ್ಯ ಕೇಳ್ತಾನೆ, ಹಂಗಾದ್ರೆ ನೀವು ತೀರ್ಕೊಂಡ ಮೇಲೆ ನಾವು ನಿಮ್ಮನ್ನ ಸುಡಬೇಕು ಅಥವಾ ಹೂಳ್ಬೇಕು ಅಂತ ಹೇಳ್ಯಾರ ಕೇಳ್ತಾರ. ಅವಾಗ ಸಾಕ್ರಟೀಸ ಗಹಗಹಿಸಿ ಮಾಡ್ತಾರಂದ್ರೆ ನಗ್ತಾರ, ಅಯ್ಯ ನೀನು ಎಂಥ ಬುದ್ಧಿವಂತದೀವೋ ನೀನು, ಛೇ, ಅವ್ರ ನನ್ನನ್ನು ಸಾಯಿಸ್ತಾರ, ನೀನು ನನ್ನನ್ನು ಏನು ಮಾಡಕತ್ತಿ, ಹೂಳ್ಳೋ ಅಥವಾ ಸುಡ್ಲೋ ಅಂತ ಕೇಳಕತ್ತಿ. ಕೊಲ್ಲುವರು ವೈರಿಗಳು, ಹಂಗಾದ್ರೆ ಹೂಳೋರು ನನ್ನ ಮಿತ್ರಗಳು ಅಂತ ಕೇಳ ನಾ ತಿಳ್ಕೊಳ್ಳ. ಹೆಂಗಪ್ಪ ನೀ ಏನು ಹೇಳಕತ್ತಿ? ನನ್ನನ್ನು ಕೊಲ್ಲುವರು ಉಳಿಯುವುದಿಲ್ಲ, ಮತ್ತು ಏನಂತಂದ್ರೆ ನನ್ನನ್ನು ಹೂಳುವರು ಸಹ ಉಳಿಯೋದಿಲ್ಲ. ಆದ್ರೆ ನಾನು ಸಾಕ್ರಟೀಸ್, ನಾನು ಯಾರ ಸಾಕ್ರಟೀಸ್, ನಾ ಸತ್ರು ಸಹ ಏನಪ್ಪ ಅಂತಂದ್ರೆ ಉಳಿತುನು ಅಂತ ಹೇಳ್ಯಾರ ಅವ್ರು ಹೇಳ್ತಾರೆ. ಆದ್ಮೇಲೆ ಎಷ್ಟು ಸತ್ಯವಾದಂಥ ಮಾತಲ್ಲ, ಹೌದು ನಿಜವಾಗಲೂ ಸತ್ಯವಾದಂಥ ಮಾತು. ನೋಡಿ, ಸಾಕ್ರಟೀಸನ ಒಂದು ಮರಣದಂಡನೆಯ ಶಿಕ್ಷೆಯನ್ನು ಕೊಟ್ಟವರು ಯಾರು ನಮಗೂ ಗೊತ್ತಿಲ್ಲ. ಅವ್ರಿಗೆ ವಿಷಪ್ರಾಶನವನ್ನು ಮಾಡಿದಂಥವ್ರು ಯಾರು ಅನ್ನೋದು ನಮಗೂ ಗೊತ್ತಿಲ್ಲ. ಅವರ ಒಂದು ದೇಹವನ್ನು ಹೂಳಿದವರು ಯಾರು ಅನ್ನೋದು ಗೊತ್ತಿಲ್ಲ. ಸಾವಿರಾರು ವರ್ಷಗಳ ಆದರೂ ಸಹ ಇವತ್ತೇನಂತಂದ್ರೆ ಸಾಕ್ರಟೀಸರ ಒಂದು ಹೆಸರು ಏನಾಗಿದೆಯಪ್ಪ ಅಂತಂದ್ರೆ ಅಮರ ಆಗಿದೆ. ಶತಶತಮಾನಗಳಾದರೂ ಸಹ ಏನಪ್ಪ ಅಂತಂದ್ರೆ ಅವರ ಒಂದು ಹೆಸರು ಅಜರಾಮರವಾಗಿ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥದ್ದು ಆಗೈತಿ. ಆ ಸಾಕ್ರಟೀಸರು ಹೇಳಿದಂತೆ ಸಾವಿಗೆ ನಾವು ಅಂಜಿಕೊಂಡ್ರೆ ಸಾವೇನು ತಪ್ತದನ ಇಲ್ಲ. ಸಾವನ್ನೋದು ಎಂದಿಗೇನಪ್ಪ ಅಂತಂದ್ರದ ನಿಜ. ನಾವು ಹತ್ಕೊಂತ ಕುಂತ್ರ ಸಾವು ನಮಗೆ ಖಂಡಿತ ಬರತ್ತದ, ಒಂದಿನ ಅಲ್ಲ ಒಂದಿನ ಬರತ್ತದ. ಹಾಗೆಯೇ ನಾವು ಅದಕ್ಕೆ ಭಯ ಪಟ್ಕೊಂಡು ಕುಂತ್ರ ಯಮನ ಒಂದು ಬಾಧೆಯೂ ಸಹ ಏನಕ್ಕತ್ತಂದ್ರೆ ಹೆಚ್ಚಾಗ್ತದ. ಅದಕ್ಕಿಂತ ನಾವು ನಗು ನಗುತ್ತಾ ಯಾವಾಗಲೂ ನಗು ನಗುತ್ತಾ ಏನು ಮಾಡ್ಬೇಕಂದ್ರೆ ಆ ಸಾವನ್ನು ಬರಮಾಡಿಕೊಳ್ಬೇಕು, ಆ ಸಾವನ್ನು ನಿರೀಕ್ಷಿಸಬೇಕು ಅಂತ ಹೇಳ್ಯಾರ ಆ ಸಾಕ್ರಟೀಸರ ಒಂದು ಮಾತುಗಳಿಂದ ನಮಗೇನಾಗ್ತದೆ ಅಂದ್ರೆ ಅರ್ಥ ಆಗ್ತದ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.